ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮತ್ತೆ ನಿಮ್ಮನ್ನೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ ನನ್ನ ಚಾನಲ್ಗೆ. ಸಭಿಕೋ ಪ್ಯಾರ್ ಭರ ನಮಸ್ಕಾರ ಔರ್ ಸ್ವಾಗತ ಹೈ ಹಮಾರೇ ಚಾನಲ್ ಪೇ. ಯೇ ಬಿನಾ ಬೇಕ್ ಕಿಯೇ ಹುಯೇ ಬನಾಯಾ ಗಯಾ ಸ್ಟ್ರಾಬೆರಿ ಫ್ಲೇವರ್ಡ್ ಕೇಕ್ ಕಹಿಯೇ ಯಾ ಪೇಸ್ಟ್ರಿ ಕಹಿಯೇ. ಇದು ಒಂದು ಸ್ಟ್ರಾಬೆರಿ ಫ್ಲೇವರ್ಡ್ ಪೇಸ್ಟ್ರಿ ಅಥವಾ ಕೇಕ್ ಅನ್ಬೋದು, ಬೇಕ್ ಮಾಡ್ದೇನೆ ಮಾಡಿರೋಂಥದ್ದು. ಇಸ್ಕೆ ಇನ್ಗ್ರೀಡಿಯೆಂಟ್ಸ್ ಆರ್ ಅವರ್ ರಿಟರ್ನ್ ರೆಸಿಪಿ ಆಪ್ಕೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಮಿಲ್ ಜಾಯಂಗೆ. ಇದಕ್ಕೆ ಬೇಕಾದಂಥ ಸಾಮಗ್ರಿ ಹಾಗೂ ರಿಟರ್ನ್ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇಸ್ಕೆ ಲೀ ಹಮೇ ಚಾಹಿಯೇ 16 ಬ್ರೆಡ್ ಸ್ಲೈಸಸ್, ಜಿಸ್ಕೆ ಕೋನೋಕೋ ಹಮ್ನೆ ಕಾಟ್ ದಿಯಾ ಹೈ. ಇನ್ ಕೋನೋಕೋ ಆಪ್ ಓವನ್ ಮೇ ರಕ್ಕೆ ಜಬ್ ಹಾರ್ಡ್ ಹೋ ಜಾಯ್ ಉನ್ಕೋ ಮಿಕ್ಸಿ ಮೇ ಡಾಲ್ ಕೆ ಪೀಸ್ ಲೀಜಿಯೇಗಾ ದರ ದರ, ತೋ ಆಪ್ಕೆ ಲೀ ಬ್ರೆಡ್ ಕ್ರಮ್ಸ್ ತಯಾರ್ ಹೋ ಜಾಯಂಗೆ. ನಾನು 16 ಬ್ರೆಡ್ ಸ್ಲೈಸ್ನ ತಗೊಂಡಿದ್ದೀನಿ. ಇದು ಕಾರ್ನರ್ಸ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. 150 ml ವಿಪ್ಡ್ ಕ್ರೀಮ್ ಬೇಕು ನಮಗೆ. 50 ml ನಮಗೆ 50 g ನಮಗೆ ಸ್ಟ್ರಾಬೆರಿ ಜ್ಯಾಮ್ ಬೇಕು. ಅದನ್ನ ಈ ರೀತಿ ಮೆತ್ತಗೆ ಮಾಡಿಟ್ಕೊಂಡಿದ್ದೀನಿ. 150 ml ಹಮೇ ವಿಪ್ ಕ್ರೀಮ್ ಚಾಹಿಯೇ ಔರ್ 50 g ಹಮೇ ಸ್ಟ್ರಾಬೆರಿ ಜ್ಯಾಮ್ ಚಾಹಿಯೇ. ಉನ್ ದೋನೋಕೋ ಇಸ್ ತರಹ ಸೇ ಮಿಲಾಕೆ ಹಮ್ ಎಲೆಕ್ಟ್ರಿಕ್ ಬೀಟರ್ ಸೇ ಮಿಕ್ಸ್ ಕರ್ ಲೇಂಗೆ, ನಹೀತೋ ಆಪ್ ಚಮಚ್ ಸೇ ಬಿ ಕರ್ ಸಕ್ತೆ ಹೈ. ಈಗ ನಾವು ವಿಪಿಂಗ್ ಕ್ರೀಮ್ ಮತ್ತೆ ಈ ಜ್ಯಾಮ್ ಏನಿದೆಯೋ ಅದೆರಡೂ ಈ ರೀತಿ ಬೀಟ್ ಮಾಡಿಟ್ಕೊಳ್ಳೋಣ, ಮಿಕ್ಸ್ ಮಾಡಬೇಕಷ್ಟೇ. ಇದನ್ನ ನಾವು ಫಿಲ್ಲಿಂಗ್ ಅಂತ ಯೂಸ್ ಮಾಡ್ತೀವಿ ಬ್ರೆಡ್ ಮಧ್ಯದಲ್ಲಿ. ಇಸ್ಕೋ ಹಮ್ ಬ್ರೆಡ್ ಕೆ ಬೀಚ್ ಮೇ ಫಿಲ್ಲಿಂಗ್ ಜೈಸೆ ಇಸ್ತೇಮಾಲ್ ಕರ್ನೆ ವಾಲೆ ಹೈ. ಇದನ್ನ ಸೈಡ್ಗೆ ಎತ್ತಿಟ್ಬಿಡೋಣ. ಅಭಿ ಹಮ್ ಕೇಕ್ ಬೋರ್ಡ್ ಪೇ ಥೋಡಾ ಥೋಡಾ ಸಾ ಐಸೆ ಕ್ರೀಮ್ ಲಗಾ ಲೇಂಗೆ ಔರ್ ಇಸ್ಕೋ ಫೈಲಾ ದೇಂಗೆ, ತಾಕಿ ಬ್ರೆಡ್ ಜಮ್ ಹಮ್ ಇಸ್ ಪೇ ರಖೇಂಗೆ ತೋ ವೋ ಹಿಲೆ ನಹೀ ಅಪ್ನಿ ಜಗಹ ಸೇ. ಈ ರೀತಿ ಕೇಕ್ ಬೋರ್ಡ್ ಮೇಲೆ ಸ್ವಲ್ಪ ಸ್ವಲ್ಪ ಕ್ರೀಮನ್ನು ಹಾಕಿ ಹಿಂಗೆ ಸವ್ರ್ಕೊಂಬಿಡಿ. ಅಂದರೆ ಇದ್ರ ಮೇಲೆ ನಾವು ಬ್ರೆಡ್ ಇಟ್ಟಾಗ ಆ ಬ್ರೆಡ್ ಅಳ್ಳಾಡೋದಿಲ್ಲ ತನ್ನ ಜಾಗದಿಂದ. ಈಗ 4 ಬ್ರೆಡನ್ನು ಈ ರೀತಿ ಅರೇಂಜ್ ಮಾಡ್ಕೊಂಬಿಡೋಣ. ಅಭಿ ಹಮ್ 4 ಬ್ರೆಡ್ ಸ್ಲೈಸಸ್ಗೂ ಈ ಥರ ಸೇ ಅರೇಂಜ್ ಕರ್ಲೇಂಗೆ. ಇದ್ರ ಮೇಲೆ ಸಕ್ಕರೆ ಮತ್ತು ನೀರದ್ದು ಏನು ಸಿರಪ್ ಮಾಡಿಟ್ಕೊಂಡಿದ್ದೀವೋ ಅದನ್ನು ಹಚ್ಕೊಂಬಿಡೋಣ. ಈ ರೀತಿ ಬ್ರಷ್ ಮಾಡ್ಕೋಬೇಕು. ಸಕ್ಕರೆ ಅರ್ಧ ಆದರೆ ನೀರು ಅರ್ಧ, ಅದೆರಡೂ ಸೇರಿಸಿ ಕರ್ಗೋವರೆಗೂ ಬಿಸಿ ಮಾಡಬೇಕು. ಆಮೇಲೆ ಅದನ್ನ ತಣ್ಣಗೆ ಮಾಡಬೇಕು. ಇಷ್ಟೇ ಸಕ್ಕರೆ ಸಿರಪ್ ಅಂದರೆ ಚೀನಿ ಆದ ಔರ್ ಪಾನಿ ಆದ ಲಿಯಾ ಹೈ ಉಸ್ಕೋ ಪಿಗಲ್ನೆ ತಕ್ ಹಮ್ನೆ ಗರಂ ಕಿಯಾ ಔರ್ ಫಿರ್ ಬಾದ್ಮೇ ಉಸ್ಕೋ ಠಂಡಾ ಕರ್ ದಿಯಾ ಹೈ. ತೋ ಯಹಿ ಹೋತಾ ಹೈ ಶುಗರ್ ಸಿರಪ್ ಜೋ ಹಮ್ ಕೇಕ್ ಮೇ ಲಗಾತೆ ಹೈ. ಅದನ್ನ ಈ ಉಸ್ ಶುಗರ್ ಸಿರಪ್ಕೋ ಹಮೇ ಬ್ರೆಡ್ ಕೆ ಊಪರ್ ಲಗಾ ಲಿಯಾ ಹೈ ಆಲ್ರೆಡಿ, ಜೈಸೆ ಕಿ ಆಪ್ನೆ ವೀಡಿಯೋ ಮೇ ದೇಖಾ ಹೈ. ಅಭಿ ಹಮ್ ಕ್ರೀಮ್ ಕಾ ಏಕ್ ಲೇಯರ್ ಲಗಾಯಂಗೆ. ಮೇ ಯಹಾಂ ಪೇ ಪೈಪಿಂಗ್ ಬ್ಯಾಗ್ ಯೂಸ್ ಕರ್ ರಹಿ ಹೂಂ, ತಾಕಿ ಕ್ರೀಮ್ ಕಾ ಜೋ ಹೈ ಈವನ್ ಸಾ ಲೇಯರ್ ಆಯ. ನಾನು ಇಲ್ಲಿ ಪೈಪಿಂಗ್ ಬ್ಯಾಗಿಂದ ಕ್ರೀಮನ್ನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಇದು ಈವನ್ ಆಗಿ ಒಂದು ಲೇಯರ್ ಬರುತ್ತೆ ಕ್ರೀಮಿಂದು. ಯಾಕೆಂದರೆ ನಾವಿನ್ನು ಇವಾಗ ಕಲಿತಾ ಇದ್ದೀವಲ್ಲ, ಹಂಗಾಗಿ ಅಷ್ಟು ಎಕ್ಸ್ಪರ್ಟ್ ಇರೋದಿಲ್ಲ ಎಷ್ಟು ಕ್ರೀಮನ್ನು ಲೇಯರ್ ಕರೆಕ್ಟ್ ಈವನ್ ಲೇಯರ್ ಬರ್ಸೋದಕ್ಕೆ. ಅದಕ್ಕೆ ಇದು ಈಸಿ ಮೆಥಡು, ಪೈಪಿಂಗ್ ಬ್ಯಾಗಿಂದ ಹಾಕಿದರೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಬೋದು. ತೋ ಅಭಿ ಚೂಂಕಿ ಹಮ್ ಅಭಿ ಸೀಖ ರೇ ಹೈ ನಯೇ ನಯೇ, ತೋ ಇಸಿಲಿಯೇ ಹಮ್ ಪೈಪಿಂಗ್ ಬ್ಯಾಗ್ ಕಾ ಇಸ್ತೇಮಾಲ್ ಕರ್ ರಹೇ ಹೈ, ತಾಕಿ ಈವನ್ ಸಾ ಲೇಯರ್ ಆರಾಮ್ ಸೇ ಆ ಸಕೆ. ಅಭಿ ಹಮ್ ಏಕ್ ಆಂಗ್ಯುಲರ್ ನೈಫ್ ಜೋ ಮಿಲ್ತಾ ಹೈ ಉಸ್ಕೋ ಲೇಕೆ ಈ ಕ್ರೀಮ್ ಕೋ ಸ್ಪ್ರೆಡ್ ಕರ್ ದೇಂಗೆ, ಜಿತ್ನಾ ಈವನ್ಲಿ ಹೋ ಸಕೆ ಉತ್ನಾ ಈವನ್ಲಿ. ಇವಾಗ ನಾವು ಒಂದು ಆ್ಯಂಗ್ಯುಲರ್ ನೈಫ್ ತಗೊಂಡು ಇದನ್ನ ಎಷ್ಟು ಈವನ್ ಆಗಿ ಸವರೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಈವನ್ ಆಗಿ ಸವರ್ಕೊಂಬಿಡೋಣ ಇದನ್ನ. ಅಕಸ್ಮಾತ್ ನೀವು ಕೇಕ್ ಮಾಡೋ ಪ್ಲಾನ್ ಇದ್ದಿದ್ದಿಲ್ಲ ಅಥವಾ ಯಾವುದೋ ಒಂದು ಕಾರಣಕ್ಕೆ ಕೇಕ್ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ, ಕೇಕ್ ಬೇಕ್ ಮಾಡೋಕ್ಕಾಗಿಲ್ಲ ಅಂದರೆ, ನೀವು ಈ ರೀತಿ ಬ್ರೆಡ್ ಸ್ಲೈಸ್ ಇತ್ತು ಅಂದರೆ ಪಟ್ ಅಂತ ಈ ರೀತಿ ಕೇಕ್ನ ಮಾಡ್ಕೊಂಬಿಡ್ಬೋದು. ಅಗರ್ ಆಪ್ನೆ ಆಪ್ಕೆ ಪಾಸ್ ಕೇಕ್ ಬನಾನೆಕ್ಕೆ ಲಿಯೇ ಟೈಮ್ ನಹೀ ಹೈ ಯಾ ಕಿಸಿ ಔರ್ ಕಾರಣ ಸೇ ಭಿ ಕೇಕ್ ನಹೀ ಬನಾ ಪಾ ರಹೇ ಸ್ಪಾಂಜ್ ಕಾ ಕೇಕ್, ತೋ ಆಪ್ ಬ್ರೆಡ್ ಕೆ ಸ್ಲೈಸಸ್ಗೂ ಇಸ್ ತರಹ ಸೇ ಇಸ್ತೇಮಾಲ್ ಕರ್ಕೆ ಝಟ್ಪಟ್ ಸೇ ಏಕ್ ಕೇಕ್ ಕೋ ರೆಡಿ ಕರ್ ಸಕ್ತೆ ಹೈ. ಮೇರೆ ಬೇಟೆ ಕಾ ಜನ್ಮದಿನ ಥಾ ಔರ್ ಹಮಾರೇ ಪಾಸ್ ಕರೆಂಟ್ ನಹೀ ಥಾ ಏಕ್ ದಿನ್ ಕೆ ಲಿಯೇ, ತೋ ಇಸಿಲಿಯೇ ಮುಜೆ ಯೇ ವಾಲಾ ಕೇಕ್ ಬನಾನಾ ಪಡಾ. ನನ್ನ ಮಗನ ಬರ್ಡೇ ಇತ್ತು 28ಕ್ಕೆ, ಅದು ಆವಾಗ ಕರೆಂಟ್ ಇರಲಿಲ್ಲ ನಮ್ಮ ಮನೇಲಿ, ಹಾಗಾಗಿ ನಾನು ಈ ಕೇಕ್ನ ಮಾಡಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೆ ರೆಕಾರ್ಡೂ ಮಾಡಿದೆ. ಹಾಗೂ ನನ್ನಂಥ ಪರಿಸ್ಥಿತಿ ಬೇರೆದವ್ರಿಗೂ ಬಂದಿರ್ಬೋದು, ಆವಾಗ ನೀವು ಈ ರೀತಿ ಮಾಡಲಿ ಕೇಕು ಅಂತ ಈ ರೆಸಿಪಿನ ರೆಕಾರ್ಡ್ ಮಾಡಿದೆ. ಮೇರೆ ಜೈಸಾ ಹೀ ಆಪ್ಕೋ ಭಿ ಪ್ರಾಬ್ಲಮ್ ಹೋ ಸಕ್ತಾ ಹೈ ಕವಿ ಕಿ ಆಪ್ ಭಿ ಕೇಕ್ ನಹೀ ಬನಾ ಪಾ ರಹೇ ಹೋ, ತೋ ಆಪ್ ಭಿ ಯೇ ಕೇಕ್ ಬನಾ ಪಾಯೆ ಇಸಿಲಿಯೇ ಮೇನೆ ಇಸ್ ಕೇಕ್ ಕೋ ರೆಕಾರ್ಡ್ ಕರ್ ದಿಯಾ. ಈಗ ಎರಡನೇ ಲೇಯರ್ ಬ್ರೆಡನ್ನು ಇಡೋಣ ಈ ರೀತಿ. ಅಭಿ ಹಮ್ ದೂಸರಾ ಲೇಯರ್ ಭಿ ಬ್ರೆಡ್ ಕಲ್ಲಗಾದಂಗೆ ಇಸ್ ತರಸೆ ಔರ್
फिर से शुगर सिरप डालना है और फिर क्रीम डालना है. ಮತ್ತೆ ನಾವು ಈಗ ಬ್ರೆಡ್ ಇಟ್ಮೇಲೆ ಇದ್ರ ಮೇಲೆ ಶುಗರ್ ಸಿರಪ್ ಅನ್ನು ಹಚ್ಕೊಳ್ಳೋಣ, ಮತ್ತೆ ಕ್ರೀಮ್ ಅನ್ನು ಹಚ್ಕೊಳ್ಳೋಣ. ಇದೇ ರೀತಿ ನಾವು ಎಷ್ಟು ಲೇಯರ್ ಬೇಕಾದರೂ ಮಾಡ್ಕೋಬಹುದು. ಇಸಿ ತರ ಸೇ ಹಮ್ ಕಿತ್ನೆ ಚಾಹೆ ಉತ್ನೆ ಲೇಯರ್ ಬನಾ ಸಕ್ತೆ ಹೇ. ಮೇ ಯಹಾಂ ಪೇ ಸಿರ್ಫ್ ಚಾರ್ ಲೇಯರ್ ಲೇ ರಹಿ ಹೂ ಬ್ರೆಡ್ ಕಾ, ಔರ್ ಬೀಚ್ ಮೇ ಫಿಲಿಂಗ್ ಜೊ ಹೇ ವೋ ತ್ರೀ ಲೇಯರ್ ಕಾ ಆಯೇಗಾ. ನಾನು ಇಲ್ಲಿ ನಾಲ್ಕು ಲೇಯರ್ ಬ್ರೆಡ್ ಇಂದು ಕೇಕ್ ಮಾಡ್ತಾ ಇದ್ದೀನಿ, ಹಾಗಾಗಿ ಮೂರು ಲೇಯರ್ ಫಿಲ್ಲಿಂಗ್ ಬರುತ್ತೆ ಮಧ್ಯದಲ್ಲಿ ಕ್ರೀಮ್ ಒಂದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನೀವು ಇದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಜಿತ್ನ ಹೊಸಕ್ಕೆ ಉತ್ನ ಆಪ್ ಟ್ರೈ ಕೀಜಿಗಾ ಕೀಯೆ ಈವನ್ಲಿ ಸ್ಪ್ರೆಡ್ ಹೋ ಜಾಯ್ ಕ್ರೀಮ್. ಈಗ ಇದು ನಾನು ಲಾಸ್ಟ್ ಲೇಯರ್ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ತುಂಬ ಟೈಮ್ ತಗೊಳ್ತಾ ಇತ್ತು. ಅಭಿ ಮೇ ಲಾಸ್ಟ್ ಲೇಯರ್ ದಿಖಾ ರಹಿ ಹೂ ಕ್ಯೂಕಿ ಬಹುತ್ ಟೈಮ್ ಲೇ ರಹಾ ಥಾ. ತೋ ಈ ಲಾಸ್ಟ್ ಲೇಯರ್ ಲಗಾ ದಿಯಾ ಔರ್ ಇಸ್ ಪರ್ ಹಮ್ ಅಭಿ ಶುಗರ್ ಸಿರಪ್ ಕೂ ಭಿ ಡಾಲ್ ದೇತೆ ಇಸ್ ತರ ಸೇ. ಇವಾಗ ನಾನು ಕೊನೆಯ ಲೇಯರನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ ಮತ್ತೆ ಶುಗರ್ ಸಿರಪ್ ಅನ್ನು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ನಾವೀಗ ಜ್ಯಾಮ್ ಇರುವಂತ ಕ್ರೀಮನ್ನು ಬಳಸೋದಿಲ್ಲ, ಇಲ್ಲಿ ಪ್ಲೇನ್ ವೈಟ್ ವಿಪ್ಡ್ ಕ್ರೀಮ್ ಏನಿದೆಯೋ ಅದನ್ನ ಬಳಸ್ತಾ ಇದ್ದೀವಿ. ಕೇಕನ್ನು ಪೂರ್ತಿಯಾಗಿ ಕೋಟ್ ಮಾಡಬೇಕು ಸೈಡ್ಸ್ಗೆ ಮೇಲೆಲ್ಲ. ಅಭಿ ಮೇ ಉಪರ್ ಜೊ ಹೇ ವೋ ಪ್ಲೇನ್ ವೈಟ್ ವಾಲಾ ಕ್ರೀಮ್ ಲಗಾ ರಹಿ ಹೂ ಆಪ್ ಜಿತ್ನ ಹೊಸಕ್ಕೆ ಉತ್ನ ಉಪರ್ ಸೇ ಔರ್ ಸೈಡ್ ಸೇ ಜೊ ಹೇ ಇಸ್ ವೈಟ್ ಪ್ಲೇನ್ ಕ್ರೀಮ್ ಕೋ ಆಪ್ ಫೈಲಾ ಲೀಜಿಯೇಗಾ. ಜ್ಯಾಮ್ ಇರುವಂತ ಕ್ರೀಮ್ನ ನಾನು ಮಧ್ಯದಲ್ಲಿ ಫಿಲ್ಲಿಂಗಿಗೆ ಮತ್ತೆ ಮೇಲ್ಗಡೆ ಹೂ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಐಸಿಂಗ್ ಕೋಮ್ ಸಿಗುತ್ತೆ, ಇದರಿಂದ ನೀವು ಸೈಡ್ಸ್ ಅನ್ನ ಬಾಚ್ಬಿಟ್ರೆ ಅದು ಒಂಥರ ಅದೇ ಇಂಪ್ರೆಷನ್ ಮೂಡುತ್ತೆ, ಹಿಂಗೆ ಮುಳ್ಳು ಮುಳ್ಳು ತರ ಚೆನ್ನಾಗಿರುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ. ಐಸಾ ಕೋಮ್ ಮಿಲ್ತಾ ಹೇ ಐಸಿಂಗ್ ಕೋಮ್, ತೋ ಇಸ್ಸೆ ಹಮ್ಮ ಜಬ್ ಸೈಡ್ಸ್ ಮೇ ಚಲಾ ಲೇಂಗೆ ತೋ ಉಸ್ಕಾ ಏಕ್ ಇಂಪ್ರೆಷನ್ ಪಡ್ ಜಾತಾ ಹೇ, ಬಹುತ್ ಹಿ ಖೂಬ್ಸೂರತ್ ದಿಖ್ತಾ ಹೇ ವೋ ಡಿಸೈನ್ ಭಿ. ತೋ ಆಪ್ ಟ್ರೈ ಕರ್ಕೆ ದೇಖಿಯೇಗಾ. ಇದು ರಷ್ಯನ್ ಟಿಪ್ ಇರುವಂತ ರಷ್ಯನ್ ಟಿಪ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ರಷ್ಯನ್ ನಾಜಲ್ನ ಈ ರೀತಿ ಹೂಗಳನ್ನ ಮಾಡೋಕ್ಕೆ. ಈ ಜ್ಯಾಮ್ ಮಿಕ್ಸ್ ಮಾಡಿದಂತ ಕ್ರೀಮ್ ಏನಿತ್ತು ಅದನ್ನೇ ಬಳಸ್ತಾ ಇದ್ದೀನಿ. ಜೊ ಹಮ್ನೆ ಜ್ಯಾಮ್ ಮಿಕ್ಸ್ ಕರ್ಕೆ ರಖಾತ ಕ್ರೀಮ್ ಉಸಿ ಕ್ರೀಮ್ ಕೋ ಮೇ ರಷ್ಯನ್ ನಾಜಲ್ ಮೇ ಯೂಸ್ ಕರ್ ರಹಿ ಹೂ ಔರ್ ಇಸ್ ತರ ಸೇ ಫೂಲೋಂ ಕೋ ಬನಾ ದಿಯಾ ಹೇ. ಈಗ ಈ ಸ್ಟಾರ್ ನಾಜಲ್ ಇಂದ ನಾನು ಬಾರ್ಡರ್ನ ಮಾಡ್ಕೊಂಡ್ಬಿಡ್ತೀನಿ. ಈ ಸ್ಟಾರ್ ವಾಲ ನಾಜಲ್ ಜೊ ರಹಿತಾ ಉಸ್ಸೆ ಮೇ ಕೇಕ್ ಕಾ ಬಾರ್ಡರ್ ಬನಾ ರಹಿ ಹೂ, ಉಸಿ ಸೇ ಛೋಟಾ ಛೋಟಾ ಸಾ ಸ್ವರ್ಲ್ಸ್ ಭಿ ಬನಾ ರಹಿ ಹೂ ಸೈಡ್ಸ್ ಮೇ, ಅದರದೇ ಚಿಕ್ಕ ಚಿಕ್ಕಾದಂಥ ಸ್ವರ್ಲ್ಸ್ನು ಮಾಡ್ತಾ ಇದ್ದೀನಿ ಸೈಡ್ಸಿಗೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಷನ್ ಅನ್ನು ಮಾಡ್ಕೋಬಹುದು ಕೇಕನ್ನು. ಆಪ್ ಜೈಸೆ ಚಾಹೆ ವೈಸೆ ಡೆಕೋರೇಟ್ ಕರ್ ಸಕ್ತೀವಿ ಅಪ್ನೇ ಕೇಕು. ಈ ಜ್ಯಾಮನ್ನು ನಾನು ಜ್ಯಾಮಿಂದ ನಾನು ಹ್ಯಾಪಿ ಬರ್ಡೇ ಅನಿಕೇತ್ ಅಂತ ಬರೆದಿದ್ದೀನಿ. ಈ ಜ್ಯಾಮ್ ಸಹಿ ಮೇನೆ ಹ್ಯಾಪಿ ಬರ್ಡೇ ಅನಿಕೇತ್ ಲಿಖ್ದಿಯಾ. ಮೇಲ್ಗಡೆ ಒಂಚೂರು ಚೂರು ಜಾಗ ಇದ್ದಲ್ಲಿ ಈ ರೀತಿ ಸ್ವರ್ಲ್ಸ್ ಮಾಡಿಕೊಂಡು ಈ ರೀತಿ ಚರಿನ ಇಟ್ಕೊಳ್ತಾ ಇದ್ದೀನಿ. ಜಹಾಪರ್ ತೊಡೆ ತೊಡೆ ಖಾಲಿ ಜಗ ಪಡತೆ ವಹಾ ಪೇ ಮೇನೆ ಇಸ್ ತರ ಸೇ ಸ್ವರ್ಲ್ಸ್ ಬನಾ ದಿಯಾ ಔರ್ ಚರಿ ಕೋ ಲಗಾ ದಿಯಾ ಹೇ ಇಸ್ ತರ ಸೇ. ಈ ಬರ್ಡೇ ಕೇಕು 10 ನಿಮಿಷದಲ್ಲಿ ಮುನ್ನೆ ರೆಡಿ ಆಗಿದೆ. ಈ ಬರ್ಡೇ ಕೇಕ್ ಸಿರ್ಫ್ 10 ಮಿನಿಟ್ ಮೇ ತಯಾರು ಹೋಗಿ ನಿಕ್ಲಾ ಹೇ. ತೋ ಆಪ್ ಜರೂರ್ ಟ್ರೈ ಕೀಜಿಯೇಗ. ಈ ಜ್ಯಾಮ್ ಹಾಕಿರೋದ್ರಿಂದ ತುಂಬಾನೇ ರುಚಿಕರ ಆಗಿದೆ ಇದು ಕೇಕು, ನೀವು ಮಾಡಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸ್ಟ್ರಾಬೆರಿ ಜ್ಯಾಮ್ ಹಾಕಿರೋದ್ರಿಂದ. ಈ ಸ್ಟ್ರಾಬೆರಿ ಜ್ಯಾಮ್ ಹಮ್ನೆ ಇಸ್ತಮಾಲ್ ಕಿಯಾ ಹೇ ಇಸಿಲಿಯೆ ಈ ಕೇಕ್ ಬಹುತ್ ಹಿ ಸ್ವಾದಿಷ್ಟ ಹೇ. ಆಪ್ ಏಕ್ ಬಾರ್ ಬನಾಕೆ ದೇಖಿಯೇಗ. ಇದು ನೀವು ಬ್ರೆಡ್ಡಿಂದ ಮಾಡಿರೋದು ಅಂತ ನೀವಾಗೆ ಹೇಳೋವರೆಗೂ ಯಾರಿಗೂ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರೈ ಮಾಡಿ ನೋಡಿ. ಈ ಜಬ್ ತಕ್ ಆಪ್ ಕಿಸ್ಕೋ ನಹಿ ಬತಾವೋಗೆ ಕಿ ಆಪ್ನೆ ಈ ಬ್ರೆಡ್ ಸೇ ಬನಾಯಾ ಹೇ ಕೇಕ್, ಈ ಕೋಯಿ ಗೆಸ್ ಹಿ ನಹಿ ಕರ್ ಪಾಯೇಗಾ ಉತ್ನಾ ಬಡಿಯಾ ಬಂತಾ ಹೇ. ತೋ ಟ್ರೈ ಕರ್ಕೆ ದೇಖಿಯೇಗ. ನೋಡಿ ಪರ್ಫೆಕ್ಟ್ ಲೇಯರ್ ಆಗಿದೆ ಇದ್ರದ್ದು ಕ್ರೀಮಿಂದು ಮತ್ತು ಬ್ರೆಡ್ಡಿಂದು. ದೇಖಿ ಏಕ್ ಪರ್ಫೆಕ್ಟ್ ಲೇಯರ್ ಬನಾ ಹೇ ಬ್ರೆಡ್ ಕಾ ಔರ್ ಕ್ರೀಮ್ ಕಾ. ತೋ ಟೆಕ್ಸ್ಚರ್ ಭಿ ಬಹುತ್ ಹಿ ಸಾಫ್ಟ್ ಹೇ. ತೋ ಟ್ರೈ ಕರ್ಕೆ ದೇಖಿಯೇ. ಇದು ಟೆಕ್ಸ್ಚರ್ ಸಹ ತುಂಬಾ ಚೆನ್ನಾಗಿ ಬಂದಿದೆ. ಬಿನಾ ಬೇಕಿಯೇ ಹಿ ಬನಾ ಹುವ ಕೇಕ್, ಇದು ಬೇಕ್ ಮಾಡ್ದೇನೆ ತಯಾರಾಗಿರುವಂಥ ಕೇಕು ಕೇಕ್. ಇದನ್ನ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟು ಸರ್ವ್ ಮಾಡಿಬಿಡಿ. ಥೋಡಿ ದೇರ್ಕೆಲಿ ಫ್ರಿಜ್ ಮೇ ರಖೀಗ ಔರ್ ಉಸ್ಕೋ ಪರೋಸ್ ದೀಜಿಯೇಗ. ಅಗರ್ ಆಪ್ ನಯೇ ಹೇ ಮೇರೆ ಚಾನಲ್ ಪೇ ತೋ ಪ್ಲೀಸ್ ಲೈಕ್ ಶೇರ್ ಔರ್ ಸಬ್ಸ್ಕ್ರೈಬ್ ಕೀಜಿಯೇಗ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
ये वीडियो देखने के लिए बहुत बहुत धन्यवाद। नमस्कार।